Welcome students, welcome to Confidence Academy. Today I am going to solve 6 marks problem on premium, issue of shares on premium. ಇವತ್ತಿನ ಚಾಪ್ಟರ್ ನಲ್ಲಿ ನಾವು ನೋಡೋಣ ಅಕೌಂಟಿಂಗ್ ಫಾರ್ ಶೇರ್ ಕ್ಯಾಪಿಟಲ್. ಲಾಸ್ಟ್ ಕ್ಲಾಸ್ ನಲ್ಲಿ 6 ಮಾರ್ಕ್ಸ್ ಇಂದ ಕೇವಲ ಒಂದು ಜನರಲ್ ಪ್ರಾಬ್ಲಮ್ ಅನ್ನು ಮಾಡಿದ್ವಿ ಶೇರ್ ಕ್ಯಾಪಿಟಲ್ ಮೇಲೆ. ಈ ಸಲ ಅಂದ್ರೆ 2020-21 ನಲ್ಲಿ ಏನು ಮಾಡ್ತಾನೆ ಅಂದ್ರೆ 6 ಮಾರ್ಕ್ಸ್ ಗೆ ಶೇರ್ ಕ್ಯಾಪಿಟಲ್ ಮೇಲೆ ಕೇಳ್ತಾನೆ, ರೈಟ್. ಒಂದೆದ್ದು ನಾವು ಏನು ಮಾಡಿದ್ವಿ ಅಂದ್ರೆ ಆಟ್ ಪರ್ ಪ್ರಾಬ್ಲಮ್ ಅನ್ನು ನೋಡಿದ್ವಿ, ಜರ್ನಲ್ ಎಂಟ್ರೀಸ್ ನೋಡಿದ್ವಿ, ಶೇರ್ ಕ್ಯಾಪಿಟಲ್ ಅನ್ನು ಯಾವ ರೀತಿಯಲ್ಲಿ ಜರ್ನಲ್ ಎಂಟ್ರಿ ಮಾಡ್ತೀವಿ ಅಂತ ನಾವು ನೋಡಿದ್ವಿ. ಈ ಸಲ ನಾವು ಏನು ಮಾಡೋಣ ಅಂದರೆ ವಿತ್ ಪ್ರೀಮಿಯಮ್, ಒಂದು ವೇಳೆ ಪ್ರಾಬ್ಲಮ್ನಲ್ಲಿ ಪ್ರೀಮಿಯಮ್ಸ್ ಕೊಟ್ಟರೆ ಯಾವ ಥರ ಜರ್ನಲ್ ಎಂಟ್ರಿ ತೊಗೋಬೇಕಂತ ನಾವು ನೋಡೋಣ. ಅಂದರೆ ಲಾಸ್ಟ್ ಕ್ಲಾಸ್ ಥರನೇ ಸೇಮ್ ಪ್ರಾಬ್ಲಮ್ ಸೇಮ್ ಜರ್ನಲ್ ಎಂಟ್ರಿ ಬರ್ತವೆ, ಜಸ್ಟ್ ಏನಾಗ್ತೈತೆ ಅಂದರೆ ಒಂದು ಎಂಟ್ರಿ ಮಾತ್ರ ಎಕ್ಸ್ಟ್ರಾ ಬರ್ತೈತೆ. ಅದು ಯಾವುದು ಎಂಟ್ರಿ ಮತ್ತು ಯಾಕೆ ಮತ್ತು ಯಾವ ರೀತಿಯಲ್ಲಿ ಬರ್ತೈತೆ ಅಂತ ನಾವು ನೋಡೋಣ, ರೈಟ್. ಇನ್ನುವರೆಗೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿರಿ. ನನ್ನ ಎಲ್ಲ ವೀಡಿಯೋಗಳನ್ನು ನೀವು ನೋಡಬೇಕಂದ್ರೆ ಪ್ಲೇಲಿಸ್ಟ್ನಲ್ಲಿ ಹೋಗಿ ಆ ಎಲ್ಲ ವೀಡಿಯೋಗಳನ್ನು ಚಾಪ್ಟರ್ ವೈಸ್ ನೋಡ್ಬೋದು, ರೈಟ್. ಏನಾದರೆ ಡೌಟ್ಸ್ ಇದ್ದರೆ ನೀವು ಕಾಮೆಂಟ್ ಸೆಕ್ಷನ್ನಲ್ಲಿ ಕೇಳ್ಬೋದು, ರೈಟ್. ಇಲ್ಲಿ ನೋಡ್ರಿ, ಇಶ್ಯೂ ಆಫ್ ಶೇರ್ಸ್ ಅಂದರೆ ಶೇರ್ಸ್ಗಳನ್ನು ಇಶ್ಯೂ 3 ಥರ ನಾವು ಇಶ್ಯೂ ಮಾಡ್ಬೋದು. ಅಂದರೆ ಶೇರ್ಸ್ ಅಂದ್ರೇನು, ಶೇರ್ಸನ್ನು ಯಾವ ರೀತಿಯಲ್ಲಿ ಇಶ್ಯೂ ಮಾಡ್ತೀವಿ, ಶೇರ್ ಕ್ಯಾಪಿಟಲ್ ಅಂದ್ರೇನು, ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಂದರೆ ಏನಂತ ಲಾಸ್ಟ್ ವೀಡಿಯೋದಲ್ಲಿ ನಾನು ಹೇಳಿದ್ದೇನೆ, ರೈಟ್. ಮತ್ತೊಂದು ಸಲ ನೀವು ನೋಡಿಲ್ಲ ಅಂದರೆ ಪ್ಲೇಲಿಸ್ಟ್ನಲ್ಲಿ ಹೋಗಿ ಆ ವಿಡಿಯೋವನ್ನು ನೋಡಿರಿ. ಆ ಪ್ಲೇಲಿಸ್ಟಿಂದ ಲಿಂಕ್ ಈ ಸಬ್ಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಅಥವಾ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ನಾನೇನು ಮಾಡಿದ್ದೀನಿ ಹಾಕಿದ್ದೀನಿ, ನೋಡ್ಕೊರಿ, ರೈಟ್. ಇಶ್ಯೂ ಆಫ್ ಶೇರ್ಸ್, ಇಶ್ಯೂ ಆಫ್ ಶೇರ್ಸ್ ನಾವೇನು ಮಾಡ್ಬೋದು ಆಟ್ ಪರ್. ಆಟ್ ಪರ್ ಅಂದರೆ ಲಾಸ್ಟ್ ಟೈಮ್ ನಾವೇನು ಮಾಡಿದ್ವಿ ಅಂದರೆ ಆಟ್ ಪರ್ ಮೇಲೆ ಒಂದು ಪ್ರಾಬ್ಲಮನ್ನು ನೋಡಿದ್ವಿ. ಆಟ್ ಪ್ರೀಮಿಯಮ್ ಮತ್ತು ಆಟ್ ಡಿಸ್ಕೌಂಟ್ ಅಂತ ಇದೆ, ಬಟ್ ಆಟ್ ಪ್ರೀಮಿಯಮ್ ಇದೆ, ಆಟ್ ಡಿಸ್ಕೌಂಟ್ ಏನು ಮಾಡಿದ್ದಾರೆ ತೆಗೆದುಬಿಟ್ಟಿದ್ದಾರೆ. ಡಿಸ್ಕೌಂಟ್ ಮೇಲೆ ಯಾವುದೇ ಶೇರ್ಸ್ಗಳನ್ನು ನಾವು ಇಶ್ಯೂ ಮಾಡೋಂಗೆ ಇಲ್ಲ, ರೈಟ್, ಈಗಿಂದ ಪ್ರೆಸೆಂಟಿಂದ, ರೈಟ್. ಈಗ ನಾವು ಆಟ್ ಪ್ರೀಮಿಯಮ್ ಮೇಲೆ ಒಂದು ಪ್ರಾಬ್ಲಮ್ ನೋಡೋಣ. ಅಂದರೆ ಪ್ರಾಬ್ಲಮ್ನಲ್ಲಿ ಏನಾದರೆ ಪ್ರೀಮಿಯಮ್ ಕೊಟ್ಟರೆ ಯಾವ ರೀತಿಯಲ್ಲಿ ಎಂಟ್ರಿಗಳನ್ನು ತೊಗೋಬೇಕಂತ ನಮಗೆ ಗೊತ್ತಾಗುತ್ತೆ. ನೋಡ್ಕೊರಿ, ಪ್ರಾಬ್ಲಮ್ಸ್ ಆನ್ ಆಟ್ ಪ್ರೀಮಿಯಮ್, ಇಶ್ಯೂ ಆಫ್ ಶೇರ್ಸ್ ಆಟ್ ಪ್ರೀಮಿಯಮ್. ಒಂದು ಪ್ರಾಬ್ಲಮ್ ನೋಡ್ಕೊರಿ, ಕ್ವಶನ್ ಬ್ಯಾಂಕಿಂದ 6 XYZ Company Limited issued 30,000 equity shares of ₹10 each at a premium of ₹1 per share. ಅಂದರೆ 1 per share ಏನ್ರಿ ಇದು ಪ್ರೀಮಿಯಮ್ ಅಮೌಂಟ್, ರೈಟ್. ಮತ್ತು ಕನ್ಫ್ಯೂಸ್ ಆಗಬೇಡ್ರಿ, ಇದು ಪ್ರೀಮಿಯಮ್ ಅಮೌಂಟ್, ರೈಟ್. ಶೇರಿನ ಅಮೌಂಟ್ ಎಷ್ಟು ರೀ ₹10, ರೈಟ್, ಕ್ಲಿಯರ್ ಆಯ್ತು ರೀ. ಅಂದರೆ ಟೋಟಲ್ ಎಷ್ಟಾಯಿತು ₹11, ₹10 ಶೇರಿನ ಅಮೌಂಟು, ₹1 ಪ್ರೀಮಿಯಮ್. ಪ್ರೀಮಿಯಮ್ ಅಂದರೆ ಏನಂದರೆ ಯಾವಾಗ ನಮ್ಮ ಶೇರಿನ ಡಿಮ್ಯಾಂಡ್ ಇರ್ತೈತೆ ಮಾರ್ಕೆಟ್ನಲ್ಲಿ, ನಮ್ಮ ಶೇರ್ಸ್ಗಳಿಗೆ ಡಿಮ್ಯಾಂಡ್ ಇರ್ತೈತೆ, ಆವಾಗ ನಾವೇನು ಮಾಡ್ತೀವಿ ಸ್ವಲ್ಪ ಅಮೌಂಟನ್ನು ಇನ್ಕ್ರಿಮೆಂಟ್ ಮಾಡ್ತೀವಿ, ರೈಟ್. ಆ ಇನ್ಕ್ರಿಮೆಂಟ್ ಅಮೌಂಟಿಗೆ ಅಂದರೆ ₹10 ಶೇರನ್ನು ₹11 ನಾವು ಮಾರಾಟ ಮಾಡ್ತೀವಿ, ರೈಟ್. ಯಾವುದೇ ಪ್ರಾಡಕ್ಟ್ ನೋಡಿರಿ, ಯಾವುದಾದ್ರೂ ವಸ್ತು ನಾವು ಮಾರಾಟ ಮಾಡಬೇಕಂದ್ರೆ ಅದರದ್ದು ಡಿಮ್ಯಾಂಡ್ ಇದ್ದರೆ ಆಟೋಮೆಟಿಕ್ಲಿ ಅದರದ್ದು ರೇಟ್ ಇನ್ಕ್ರಿಮೆಂಟ್ ಆಗ್ತೈತೆ. ಅದೇ ಥರ ಶೇರ್ಸಿಂದ ಡಿಮ್ಯಾಂಡ್ ಇದೆ ಅಂದರೆ ನಾವೇನು ಮಾಡ್ತೀವಿ ₹10 ಶೇರ್ಸನ್ನು ₹11 ಮಾರಾಟ ಮಾಡ್ತೀವಿ, ರೈಟ್. ಅದು ₹11 ಮಾರಾಟ ಮಾಡುವಾಗ ₹10 ಶೇರಿನ ಬೆಲೆ ಅಂತ ತೊಗೊತೀವಿ. ನೆಕ್ಸ್ಟ್ ರಿಮೈನಿಂಗ್ ₹1 ನಾವೇನಂತ ತೊಗೊತೀವಿ ಪ್ರೀಮಿಯಮ್ ಅಂತ ತೊಗೊತೀವಿ, ರೈಟ್. ಈಗ ಅದ್ರ ಮೇಲೆ ನಾವು ಸ್ವಲ್ಪ ನೋಡೋಣ, ಓಕೆ. ನೆಕ್ಸ್ಟ್ ಏನು ಹೇಳ್ತಾ ಇದ್ದಾನೆ ಅಂದರೆ ₹10 ಶೇರಿನ ಬೆಲೆ ₹1 ಪ್ರೀಮಿಯಮ್ ಅಂತ ನಮಗೆ ಇಲ್ಲಿ ಗೊತ್ತಾಯಿತು. ನೆಕ್ಸ್ಟ್ ಅಮೌಂಟ್ ಪೇಬಲ್ ವಾಸ್ ಆ್ಯಸ್ ಫಾಲೋಸ್. ಅಂದರೆ ಈ ₹11 ನಾವೇನು ಮಾಡಬೇಕು ಇನ್ಸ್ಟಾಲ್ಮೆಂಟ್ ಪ್ರಕಾರ ತೊಗೋಬೇಕು, ರೈಟ್. ಒಂದೇ ಸಲ ₹11 ಕೊಟ್ಟರು ಶೇರ್ ಕೊಟ್ಬಿಟ್ಟು ಹಂಗಲ್ಲ. ಆ ₹11 ನಾವೇನು ಮಾಡ್ತೀವಿ ಇನ್ಸ್ಟಾಲ್ಮೆಂಟ್ ಪ್ರಕಾರ. ಹೇಗೆ ಫಸ್ಟ್ ಟೈಮ್ ಅಪ್ಲಿಕೇಶನ್ ಅಂತ ₹2 ತೊಗೊತೀವಿ, ಆಮೇಲೆ ₹5 ತೊಗೊತೀವಿ, ಆಮೇಲೆ ₹4. ಇದು ಒಟ್ಟು ಕೂಡಿಸಿದ್ರೆ ಎಷ್ಟಾಗ್ತೈತೆ ನೋಡ್ರಿ ₹11 ಆಗ್ತೈತೆ. 5 + 1 = 2 7, 7 + 1 = 4 11, ಕ್ಲಿಯರ್ ಆಯ್ತು ರೀ. ಅಂದರೆ ಈ ₹11 ₹10 ಪ್ಲಸ್ ₹1 ಪ್ರೀಮಿಯಮ್ ನಾವೇನು ಮಾಡ್ತೀವಿ ಅಂದರೆ ಆ ₹11 ಯಾವ ರೀತಿಯಲ್ಲಿ ತೊಗೊತೀವಿ ನಾವು ಇನ್ಸ್ಟಾಲ್ಮೆಂಟ್ ಪ್ರಕಾರ ತೊಗೊತೀವಿ. ಆ ಇನ್ಸ್ಟಾಲ್ಮೆಂಟಿಗೆ ನಾವೇನಂತ ಹೇಳ್ತೀವಿ ಅಪ್ಲಿಕೇಶನ್ ಅಕೌಂಟ್, ಅಲಾಟ್ಮೆಂಟ್ ಅಕೌಂಟ್, ಫಸ್ಟ್ ಆ್ಯಂಡ್ ಫೈನಲ್ ಕಾಲ್ ಅಕೌಂಟ್ ಅಂತ ಹೇಳ್ತೀವಿ. ಒಂದು ಆಪ್ಷನ್ ಎಕ್ಸ್ಟ್ರಾ ಕೊಟ್ಟಿದ್ದಾನೆ, ಇಲ್ಲಿ ಸ್ವಲ್ಪ ಕಾನ್ಸಿಡರ್ ಮಾಡಿರಿ. ಏನಂತ ಇನ್ಕ್ಲೂಡಿಂಗ್ ಪ್ರೀಮಿಯಮ್. ಅಂದರೆ ಈ ಪ್ರೀಮಿಯಮ್ ಅಮೌಂಟ್ ಎಷ್ಟಿದೆ ರೀ ₹1 ಇದೆ. ಆ ₹1 ನಾವು ಎಲ್ಲಿ ತೊಗೊಳ್ತಾ ಇದ್ದೀವಿ ಅಲಾಟ್ಮೆಂಟ್ ಜೊತೆಗೆ, ಮತ್ತು ಅಲಾಟ್ಮೆಂಟ್ ಜೊತೆಗೇ ತೊಗೋಬೇಕು, ಕ್ಲಿಯರ್ ಆಯ್ತು ರೀ, ರೈಟ್. ಅಂದರೆ ಇದರಲ್ಲಿ ₹1 ಪ್ರೀಮಿಯಮಿಂದ ಅಮೌಂಟ್ ಇದ್ದರೆ ಶೇರಿಂದ ಅಮೌಂಟ್ ಎಷ್ಟಿದೆ ಅಂತ ಅರ್ಥ ₹4 ಇದೆ ಅಂತ ಅರ್ಥ. ಜಸ್ಟ್ ನೋಡ್ಕೊರಿ, ಟೋಟಲ್ ಅಮೌಂಟ್ ಎಷ್ಟು ತೊಗೊಳಕತ್ತೀವಿ ನಾವು ₹5 ತೊಗೊಳಕತ್ತೀವಿ ಅಲಾಟ್ಮೆಂಟಿಂದ, ರೈಟ್. ₹1 ಪ್ರೀಮಿಯಮ್. ₹1 ಪ್ರೀಮಿಯಮ್ ಅಂತ ಹೆಂಗೆ ಹೇಳ್ತೀರಿ, ಯಾಕೆಂದರೆ ಪ್ರಾಬ್ಲಮ್ನಲ್ಲೇ ಕೊಟ್ಟಿದ್ದಾನೆ ಪ್ರೀಮಿಯಮ್ ₹1 ಪರ್ ಶೇರ್, ಕ್ಲಿಯರ್ ಆಯ್ತು ರೀ. ರೈಟ್ ಪ್ರಾಬ್ಲಮ್ನಲ್ಲೇ ಕೊಟ್ಟಾಗ ನಾವೇನು ಮಾಡಬೇಕಂದ್ರೆ 1 ರೂಪಾಯಿ ತೆಗಿಬೇಕು 1 ರೂಪಾಯಿ ತೆಗೆದ್ರೆ 4 ರೂಪಾಯಿ ಯಾವುದರ ಬೆಲೆ ಷೇರಿನ ಬೆಲೆ 1 ರೂಪಾಯಿ ಪ್ರೀಮಿಯಂ ಬೆಲೆ ಅಂದ್ರೆ ಅದು ಪ್ರೀಮಿಯಂ ಅಕೌಂಟಿಗೆ ಹೋಗ್ತಿದೆ ಇದು 4 ರೂಪಾಯಿ ಷೇರ್ ಅಕೌಂಟಿಗೆ ಹೋಗ್ತಿದೆ ಅಷ್ಟೇ ಡಿಫರೆನ್ಸ್ ಮತ್ತೇನು ಚೇಂಜಸ್ ಇಲ್ಲ ರೈಟ್ ಮತ್ತೇನು ಹೇಳ್ತಾ ಇದ್ದಾನೆ ರಿಮೈನಿಂಗ್ ಅಮೌಂಟ್ ಅಂದ್ರೆ ₹4 ಆನ್ ಫಸ್ಟ್ ಅಂಡ್ ಫೈನಲ್ ಕಾಲ್ ಮೂರೇ ಮೂರು ಇನ್‌ಸ್ಟಾಲ್ಮೆಂಟ್ ಇದಾವೆ ಆಲ್ ದ ಶೇರ್ ವರ್ ಸಬ್ಸ್ಕ್ರೈಬ್ ಅಂಡ್ ದ ಮನಿ ಡೈಲಿ ರಿಸೀವ್ಡ್ ರೈಟ್ ಎಲ್ಲ ಶೇರ್ ಸಬ್ಸ್ಕ್ರೈಬ್ ಆದು ಎಲ್ಲ ಅಮೌಂಟ್ ಅನ್ನು ತಗೊಂಡು ಏನು ಹೇಳ್ತಾ ಇದ್ದಾನೆ ಪಾಸ್ ದ ಜರ್ನಲ್ ಎಂಟ್ರೀಸ್ ಅಪ್ ಟು ದ ಸ್ಟೇಜ್ ಆಫ್ ಫಸ್ಟ್ ಅಂಡ್ ಫೈನಲ್ ಕಾಲ್ ಮನಿ ರಿಸೀವ್ಡ್ ಅಂದ್ರೆ ಫಸ್ಟ್ ಅಂಡ್ ಫೈನಲ್ ಕಾಲ್ ಇದು ಮನಿ ರಿಸೀವ್ಡ್ ಮಾಡತನ ನೀವೇನು ಮಾಡ್ರಿ ಜರ್ನಲ್ ಎಂಟ್ರಿ ಹಾಕ್ರಿ ಜರ್ನಲ್ ಎಂಟ್ರಿ ಫಾರ್ಮೆಟ್ ನೋಡ್ಕೊರಿ ಜರ್ನಲ್ ಎಂಟ್ರೀಸ್ ಇನ್ ದ ಬುಕ್ಸ್ ಆಫ್ XYZ ಕಂಪನಿ ಲಿಮಿಟೆಡ್ ಏನೇನು ಬರ್ತೈತೆ ಫಾರ್ಮೆಟ್ನಲ್ಲಿ ಡೇಟ್ ಪರ್ಟಿಕ್ಯುಲರ್ಸ್ LF ಡೆಬಿಟ್ ಕ್ರೆಡಿಟ್ ಇದು ಜರ್ನಲ್ ಎಂಟ್ರಿಯ ಫಾರ್ಮೆಟ್ ಇಲ್ಲಿ XYZ ಕಂಪ್ನಿ ಯಾಕೆ ತೊಗೊಂಡ್ವಿ ಯಾಕೆಂದರೆ ಪ್ರಾಬ್ಲಮ್ನಲ್ಲಿ XYZ ಕಂಪ್ನಿ ಕೊಟ್ಟಿದ್ದಾನೆ ಎಷ್ಟು ಶೇರ್ಸು 30,000 ಶೇರ್ಸ್ ಒಂದು ಶೇರಿನ ಬೆಲೆ ₹11 ₹10 ಪ್ಲಸ್ ₹1 ರೈಟ್ ಈಗ ನೋಡ್ಕೊಳ್ಳೋಣ ನಾವು 3 ಇನ್ಸ್ಟಾಲ್ಮೆಂಟ್ ಮಾಡ್ಕೋಬೇಕು ಅಪ್ಲಿಕೇಶನಿಂದ 2 ಎಂಟ್ರಿ ಮಾಡಬೇಕು ಅಲಾಟ್ಮೆಂಟಿಂದ 2 ಫಸ್ಟ್ ಆ್ಯಂಡ್ ಫೈನಲ್ ಕಾಲಿಂದ 2 ಯಾವುದ್ಯಾವುದಕ್ಕೆ ಮಾಡಬೇಕು ನೋಡಿರಿ ಫಸ್ಟ್ ಅಪ್ಲಿಕೇಶನ್ ಇಂದ ಆಮೇಲೆ ಅಲಾಟ್ಮೆಂಟ್ ಆಮೇಲೆ ಫಸ್ಟ್ ಆ್ಯಂಡ್ ಫೈನಲ್ ಕಾಲ್ ಈ ಮೂರಿರದು 6 ಎಂಟ್ರಿ ಬರ್ತವೆ ಒಂದು ಎಕ್ಸ್ಟ್ರಾ ಬಂದಿದೆ ಪ್ರೀಮಿಯಂ ಅದು ಪ್ರೀಮಿಯಂ ಏನಾಗ್ತೈತೆ ಅಲಾಟ್ಮೆಂಟ್ ಜೊತೆಗೆ ಬರ್ತೈತೆ ಯಾವ ರೀತಿಯಲ್ಲಿ ಬರ್ತೈತೆ ಅಂತ ಈಗ ನಾವು ನೋಡೋಣ ರೈಟ್ ರೀ ಈಗ ನೋಡ್ರಿ ಅಪ್ಲಿಕೇಶನ್ ಅಮೌಂಟ್ ಅಪ್ಲಿಕೇಶನಿಗೆ 2 ಎಂಟ್ರಿ 2 ಎಂಟ್ರಿ ಯಾವುದ್ಯಾವುದು ಒಂದೆದ್ದು ಬ್ಯಾಂಕ್ ಅಕೌಂಟಿಗೆ ಹೋಗ್ತೈತೆ ಇನ್ನೊಂದು ಶೇರ್ ಕ್ಯಾಪಿಟಲಿಗೆ ಎಲ್ಲವೂ ಅಲಾಟ್ಮೆಂಟ್ನು ಒಂದು ಬ್ಯಾಂಕಿಗೆ ಒಂದು ಶೇರ್ ಕ್ಯಾಪಿಟಲಿಗೆ ಫಸ್ಟ್ ಆ್ಯಂಡ್ ಫೈನಲ್ ಕಾಲ್ನು ಒಂದು ಬ್ಯಾಂಕಿಗೆ ಒಂದು ಶೇರ್ ಕ್ಯಾಪಿಟಲಿಗೆ ಈ ಪ್ರಾಬ್ಲಮ್ ನಿಮಗೆ ಅರ್ಥ ಆಗ್ತಾ ಇಲ್ಲ ಶೇರಿಂದ ಬಗ್ಗೆ ಅಥವಾ ಇಶ್ಯೂ ಆಫ್ ಶೇರ್ಸ್ ಬಗ್ಗೆ ಅರ್ಥ ಆಗ್ತಾ ಇಲ್ಲ ಅಂದರೆ ಅಟ್ಲೀಸ್ಟ್ ಫಾರ್ಮೆಟ್ ಆದರೆ ಬಾಯ್ ಹೆಟ್ ಮಾಡಿಕೊಂಡು ಆಮೇಲೆ ಅದನ್ನು ತಿಳ್ಕೊರಿ ರೈಟ್ ಯಾವುದ್ಯಾವುದು ಅಪ್ಲಿಕೇಶನಿಂದ 2 ಎಂಟ್ರಿ ನೆಕ್ಸ್ಟ್ ಅಲಾಟ್ಮೆಂಟಿಂದೂ 2 ಎಂಟ್ರಿ ಒಂದೇದು ಯಾವುದಕ್ಕೆ ಬರ್ತೈತೆ ಅಲಾಟ್ಮೆಂಟ್ ಶೇರ್ ಕ್ಯಾಪಿಟಲ್ ನೆಕ್ಸ್ಟ್ ಬ್ಯಾಂಕ್ ಈಗ 2 ಕಂಪೇರ್ ಮಾಡೋಣ ಅಪ್ಲಿಕೇಶನಲ್ಲಿ ಮೊದಲು ಬ್ಯಾಂಕ್ ಎಂಟ್ರಿಗೆ ಹೋಗ್ತಾಯಿದ್ದು 2ನೇ ಎಂಟ್ರಿ ಶೇರ್ ಕ್ಯಾಪಿಟಲಿಗೆ ಆದರೆ ಅಲಾಟ್ಮೆಂಟ್ನಲ್ಲಿ ಮೊದಲು ಶೇರ್ ಕ್ಯಾಪಿಟಲಿಗೆ ಆಮೇಲೆ ಬ್ಯಾಂಕಿಗೆ ರೈಟ್ ಇನ್ನೊಂದು ನೋಡ್ಕೊರಿ ಸೇಮ್ ಇದು ಯಾವ ರೀತಿಯಲ್ಲಿ ಅಲಾಟ್ಮೆಂಟ್ ಶೇರ್ ಕ್ಯಾಪಿಟಲ್ ಬ್ಯಾಂಕ್ ಇದೆ ಅದೇ ಥರ ಫಸ್ಟ್ ಆ್ಯಂಡ್ ಫೈನಲ್ ಕಾಲ್ ಮೊದಲೇ ಎಂಟ್ರಿ ಶೇರ್ ಕ್ಯಾಪಿಟಲಿಗೆ 2 ಎಂಟ್ರಿ ಬ್ಯಾಂಕಿಗೆ ಅಂದರೆ ಇದರಲ್ಲಿ ನಮ್ಗೆ ಏನು ಗೊತ್ತಾಗ್ತೈತೆ ಅಂದರೆ ಅಪ್ಲಿಕೇಶನಿಗೆ 2 ಎಂಟ್ರಿ ಅಲಾಟ್ಮೆಂಟಿಗೆ 2 ಎಂಟ್ರಿ ಮತ್ತು ಫಸ್ಟ್ ಆ್ಯಂಡ್ ಫೈನಲ್ ಕಾಲಿಗೆ 2 ಎಂಟ್ರಿ ಅಂತ ಗೊತ್ತಾಯಿತು ಈಗ ಯಾವ ರೀತಿಯಲ್ಲಿ ತೊಗೋಬೇಕು ಇಲ್ಲಿ ನೋಡ್ಕೊರಿ ಫಸ್ಟ್ ಅಪ್ಲಿಕೇಶನ್ ನಾವೇನು ತೊಗೊತೀವಿ ಅಂದರೆ ಅಪ್ಲಿಕೇಶನಿಂದ ಅಮೌಂಟ್ ನಮಗೆ ಬರ್ತೈತೆ ಈಗ ನಾವು ಶೇರ್ಸ್ ಕೊಡಾಕತ್ತೀವಿ ಅಂದರೆ ಈಗ ಎಕ್ಸಾಂಪಲ್ ಕಾಲೇಜ್ನಲ್ಲಿ ಒಂದು ಅಡ್ಮಿಷನ್ ಪ್ರೊಸೆಸ್ ನಡೀತಾ ಇದೆ ಅಂತ ತಿಳ್ಕೊರಿ ನಮ್ಮದೇ ಕಾಲೇಜ್ ಅಂತ ನಾವು ತಿಳ್ಕೊಬೇಕು ತಿಳ್ಕೊಂಡಿದ್ದ ಕೂಡಲೇ ಸ್ಟೂಡೆಂಟ್ಸ್ ಏನು ಮಾಡ್ತಾರೆ ಅಪ್ಲಿಕೇಶನ್ ಹಾಕ್ತಾರೆ ಅಪ್ಲಿಕೇಶನ್ ಹಾಕುವಾಗ ಅಪ್ಲಿಕೇಶನ್ ಫೀಸ್ ನಮಗೆ ಕೊಡ್ತಾರೆ ರೈಟ್ ಅಂದರೆ ಅಪ್ಲಿಕೇಶನ್ ಅಮೌಂಟ್ ಬರ್ತೈತೆ ನಮಗೆ ಬರ್ತೈತೆ ಅಂದರೆ ನಾವೇನು ಮಾಡ್ತೀವಿ ಅಲ್ಲಿ ಬ್ಯಾಂಕ್ ಅಕೌಂಟ್ ಅಂತ ತೊಗೊತೀವಿ ರೈಟ್ ಬ್ಯಾಂಕ್ ಅಕೌಂಟ್ ಡೆಬಿಟ್ ಟು ಯಾವುದು ಶೇರ್ ಅಪ್ಲಿಕೇಶನ್ ಅಕೌಂಟ್ ಅಂದರೆ ಅಪ್ಲಿಕೇಶನಿಂದ 2 ಎಂಟ್ರಿ ಅಂತ ಹೇಳಿದೆ ಫಸ್ಟ್ ಎಂಟ್ರಿ ಯಾವ ರೀತಿಯಲ್ಲಿ ಬರ್ತೈತೆ ನೋಡ್ಕೊರಿ ಬ್ಯಾಂಕ್ ಅಕೌಂಟ್ ಡೆಬಿಟ್ ಟು ಶೇರ್ ಅಪ್ಲಿಕೇಶನ್ ಅಕೌಂಟ್ ಈಗ ಅಪ್ಲಿಕೇಶನ್ ಅಮೌಂಟ್ ಎಷ್ಟು ಟೋಟಲ್ ಎಷ್ಟು ಶೇರ್ಸ್ ಇದ್ದಾವೆ 30,000 ಶೇರ್ಸ್ ಬೀಯಿಂಗ್ ಅಪ್ಲಿಕೇಶನ್ ಮನಿ ರಿಸೀವ್ಡ್ ಆನ್ 30,000 ಶೇರ್ಸ್ ಆಟ್ ₹2 ಈಚ್ ಈಗ 30,000 ಇಲ್ಲಿಂದ ಬಂತು ಪ್ರಾಬ್ಲಮ್ನಲ್ಲಿ ಕೊಟ್ಟಿದ್ದಾನೆ 30,000 ಶೇರ್ಸ್ ಕೊಡಾಕತ್ತೀವಿ ನಾವು ಒಂದು ಶೇರಿನ ಮೇಲೆ ₹2 ಅಪ್ಲಿಕೇಶನ್ ಫೀಸ್ ಇದು ₹2 ಇಲ್ಲಿಂದ ಬಂತು ಪ್ರಾಬ್ಲಮ್ನಲ್ಲಿ ಕೊಟ್ಟಿದ್ದಾನೆ ₹2 ಆನ್ ಅಪ್ಲಿಕೇಶನ್ ಅಂತ ಅಂದರೆ 30,000 ಶೇರ್ಸ್ ಮೇಲೆ ₹2 ಒಂದು ಶೇರ್ ಮೇಲೆ ಅಂದರೆ 30,000 ಇಂಟು 2 ಎಷ್ಟಾಗುತ್ತೆ 60,000 ಅಂದರೆ ಬ್ಯಾಂಕ್ ಅಕೌಂಟ್ ಸೀದಾ 60,000 ಅಪ್ಲಿಕೇಶನ್ ಅಕೌಂಟ್ ಸ್ಟೇಟ್ 60,000 ಕ್ಲಿಯರ್ ಆಯ್ತು ಈಗ ಅಪ್ಲಿಕೇಶನಿಂದ 2 ಎಂಟ್ರಿ ಅಂತ ಹೇಳಿದೆ ಇಲ್ಲಿ ಶೇರ್ ಅಪ್ಲಿಕೇಶನಿಂದ ಇದು 1 ಎಂಟ್ರಿ ಆಯಿತು ಇನ್ನೊಂದು ಎಂಟ್ರಿ ಯಾವುದಕ್ಕೆ ಹೋಗಬೇಕು ಶೇರ್ ಕ್ಯಾಪಿಟಲಿಗೆ ಅಂದರೆ ಇಲ್ಲಿ ಶೇರ್ ಅಪ್ಲಿಕೇಶನ್ ಕ್ರೆಡಿಟ್ ಆಗಿದೆ ಅಂದರೆ ಈಗ ಡೆಬಿಟ್ ಮಾಡ್ಕೋಬೇಕು ಇನ್ನೊಂದು ಎಂಟ್ರಿ ಯಾವ ಥರ ಶೇರ್ ಅಪ್ಲಿಕೇಶನ್ ಅಕೌಂಟ್ ಡೆಬಿಟ್ ಟು ಶೇರ್ ಕ್ಯಾಪಿಟಲ್ ಅಕೌಂಟ್ ಕ್ಲಿಯರ್ ಆಯ್ತು ಅಂದರೆ ಇಲ್ಲಿ ಒಂದು ಶೇರ್ ಕ್ಯಾಪಿಟಲಿಗೆ ಒಂದು ಬ್ಯಾಂಕಿಗೆ ಯಾವುದು ಶೇರ್ ಅಪ್ಲಿಕೇಶನ್ ಒಂದು ಅಕೌಂಟ್ನಲ್ಲಿ ಡೆಬಿಟ್ ಒಂದು ಅಕೌಂಟ್ನಲ್ಲಿ ಕ್ರೆಡಿಟ್ ಕ್ಲಿಯರ್ ಆಯ್ತು ರೈಟ್ ಇದ್ರದ್ದು 2 ಎಂಟ್ರಿ ಆಯಿತು ಈಗ ಇಲ್ಲಿ ಅಮೌಂಟ್ ಎಷ್ಟು ತೊಗೋಬೇಕು ಜಸ್ಟ್ ನಾವು ನ್ಯಾರೇಷನ್ ನೋಡೋಣ ಬೀಯಿಂಗ್ ಅಪ್ಲಿಕೇಶನ್ ಮನಿ ಟ್ರಾನ್ಸ್ಫರ್ ಯಾವುದು ಅಮೌಂಟ್ ಟ್ರಾನ್ಸ್ಫರ್ ಮಾಡಾಕತ್ತೀವಿ ಅಪ್ಲಿಕೇಶನ್ ಮನಿ ಎಷ್ಟೈತೆ ರೀ 60,000 60,000ಅನ್ನು ಶೇರ್ ಕ್ಯಾಪಿಟಲಿಗೆ ಟ್ರಾನ್ಸ್ಫರ್ ಮಾಡ್ತಾ ಇದ್ದೀವಿ ಕ್ಲಿಯರ್ ಆಯ್ತು ರೀ ರೈಟ್ ಅಂದರೆ ಅಪ್ಲಿಕೇಶನಿಂದ 2 ಎಂಟ್ರಿ ಮುಗೀತು ರೈಟ್ ಈಗ ಯಾವುದ್ರದ್ದು 2 ಎಂಟ್ರಿ ಈಗ ನೆಕ್ಸ್ಟ್ ಅಲಾಟ್ಮೆಂಟಿಂದ 2 ಎಂಟ್ರಿ ಬಟ್ ಅಲಾಟ್ಮೆಂಟ್ನಲ್ಲಿ ಏನಾಗ್ತೈತೆ ಮೊದಲು ಶೇರ್ ಕ್ಯಾಪಿಟಲಿಗೆ ಬರ್ತೈತೆ ಎಕ್ಸಾಂಪಲ್ ಇಲ್ಲಿ ಏನು ತಗೊಂಡಿವ್ರಿ ಶೇರ್ ಅಪ್ಲಿಕೇಶನ್ ಅಕೌಂಟ್ ಡೆಬಿಟ್ ಟು ಶೇರ್ ಕ್ಯಾಪಿಟಲ್ ತಗೊಂಡಿವಲ್ಲ ಇದೆ ಸೇಮ್ ಎಂಟ್ರಿ ಇಲ್ಲಿ ಬರ್ತೈತೆ ಬಟ್ ಶೇರ್ ಅಪ್ಲಿಕೇಶನ್ ಬದಲು ಏನು ಬರ್ತೈತೆ ಶೇರ್ ಅಲಾಟ್ಮೆಂಟ್ ಬರ್ತೈತೆ ನೋಡ್ಕೊರಿ ಶೇರ್ ಅಲಾಟ್ಮೆಂಟ್ ಅಕೌಂಟ್ ಡೆಬಿಟ್ ಟು ಅಂದರೆ ಈಗ ಇದರ ಜೊತೆಗೆ ಏನು ಹೇಳ್ತಾ ಇದ್ದಾನೆ रुपीस 5 ऑन अलॉटमेंट इनक्लूडिंग प्रीमियम प्रीमियम जोतेयल्ली अंत हेळ्ता इद्दाने प्रीमियम अमौंट एष्टिदे अंत नमगे गोत्तिदे 1 रूपायि अंत राइट अंद्रे 30000 शेयर्स इंटू 5 अंद्रे 5 रूपायि अलॉटमेंट इल्ली नावु अलॉटमेंट अंत तगोंडिवि अलॉटमेंट रुपीस 5 इदे क्लियर आगि गोत्ताग्ता इदे इदरल्ली प्रीमियम इदे बट नावु तगोंडोदु 5 रूपीस एष्टागुत्ते 5 रूपीस अंद्रे 150000 रूपीस आयितु नेक्स्ट इनक्लूडिंग प्रीमियम अंद्रे शेरिन बेले मत्तु प्रीमियम बेले सेपरेट माडबेकु टू शेर कैपिटल अंद्रे शेरिन बेले एष्टिदे अदु शेर कैपिटल गे होगबेकु ಈಗ शेरिन बेले एष्टिदे 4 ರೂಪಾಯಿ ಈಗ 4 ರೂಪಾಯಿ ಅಂತ ಎಲ್ಲಿ ಕೊಟ್ಟನ್ ಕೊಟ್ಟಿಲ್ಲ ಅಂದ್ರೆ ಇದು ತಗೋಬೇಡ್ರಿ ಮತ್ತೆ ಇದಕ್ಕೆ ಸಂಬಂಧನೇ ಇಲ್ಲ ರೈಟ್ ಇದು 5 ರೂಪಾಯಿ ನಲ್ಲಿ ಇನ್ಕ್ಲೂಡಿಂಗ್ ಪ್ರೀಮಿಯಂ ಅಂದ್ರೆ 1 ರೂಪಾಯಿ ಪ್ರೀಮಿಯಂ ಇದೆ ಅಂದ್ರೆ ರಿಮೈನಿಂಗ್ 4 ರೂಪಾಯಿ ಶೇರಿನ ಅಮೌಂಟ್ ಅಂತ केवल शेर कैपिटल के शेर अमौंट ट्रांसफर माड्तीवि नोड्कोळ्ळि शेर अलॉटमेंट अकाउंट डेबिट टू शेर कैपिटल नेक्स्ट एष्टायितु 120000 हेगायितु 120000 30000 इंटू 4 नेक्स्ट टू सेक्यूरिटी प्रीमियम अंद्रे प्रीमियम एंट्री ई तर तगोंतीवि नावु टू सेक्यूरिटी प्रीमियम अंत प्रीमियम एष्टिदे रे 30000 इंटू 1 1 एल्लिंद बंतु प्रॉब्लम नल्लि कोट्टिदाने राइट अंद्रे 4 रूपाय शेर कैपिटल 1 रूपाय प्रीमियम अंद्रे 2 2 इरोदु क्रेडिट साइड बरबेकु यावुदु 2 ಅಂತ ಬರೀತೀವಿ ರೈಟ್ ಇದು ಎಷ್ಟು ಆಗ್ತಿದೆ 30000 ಅಂದ್ರೆ ಇದು 150000 ಇದೆ ಎರಡು ಕೂಡಿಸಿ 150000 ಕ್ಲಿಯರ್ ಆಯ್ತ್ರಾ ಒಂದು ವೇಳೆ ಇಲ್ಲಿ ರೂಪೀಸ್ 4 ಅಂತ ಏನಾದ್ರೆ ಕೊಟ್ಟಿದ್ರೆ ಅಲಾಟ್ಮೆಂಟ್ ಅಮೌಂಟ್ ರೈಟ್ ಇಲ್ಲಿ ನಾವು ಎಷ್ಟು ತಗೊಂತಿದ್ವಿ ಅಲಾಟ್ಮೆಂಟ್ ನಲ್ಲಿ 4 ತಗೊಂತಿದ್ವಿ ಶೇರ್ ಕ್ಯಾಪಿಟಲ್ ನಲ್ಲಿ 3 ಸೆಕ್ಯೂರಿಟಿ ಪ್ರೀಮಿಯಂ ನಲ್ಲಿ 1 ಇಲ್ಲಿ ಏನಾದ್ರೆ 3 ರೂಪೀಸ್ ಕೊಟ್ರೆ ಇಲ್ಲಿ 2 ಇಲ್ಲಿ 1 ಯಾಕೆಂದ್ರೆ 1 ರೂಪಾಯಿ ಪ್ರೀಮಿಯಂ ಅಂತ ನಮಗೆ ಗೊತ್ತಿದೆ प्रीमियम अमौंट तक रिमेनिंग शेर कैपिटल के ट्रांसफर इष्टे चेंज रईट नोड्रे टोटल नरेशन नोड़ोण बीइंग अलॉटमेंट मनी ड्यू ऑन 30000 शेयर्स एट रुपीस 5 इच इनक्लूडिंग प्रीमियम अंदरे सारी 5 रूपाय 30000 शेयर्स मेले बाकी है रईट ना अमौंट तक बैंक अंत तक बट इल्ली ಏನಾಯ್ತು शेर अलॉटमेंट अकाउंट इंद स्टार्ट आयत ಅದಕ್ಕಾಗಿ ನಾವು ಏನು ಮಾಡ್ತಾ ಇದೀವಿ शेर अलॉटमेंट अकाउंट डेबिट टू शेर कैपिटल टू सेक्यूरिटी प्रीमियम राइट ಅಂದ್ರೆ ड्यू ಇದೆ ಈಗ ड्यू ಅಂದ್ರೆ शेर अलॉटमेंट ಇಂದ 2 ಎಂಟ್ರಿ ಅಂತ ಹೇಳಿದೆ ಒಂದೆದು शेर कैपिटल ಗೆ ಆಯ್ತಾ ಇಲ್ಲಿ शेर कैपिटल ಗೆ ಅಂತ ನಾವು ತಗೊಂಡಿವಿ ಎರಡನೇ ಎಂಟ್ರಿ ಬ್ಯಾಂಕ್ ಗೆ ಬ್ಯಾಂಕ್ ಇಂದ ಫಸ್ಟ್ ಬರ್ತೈತೆ ಅಂದ್ರೆ ಬ್ಯಾಂಕ್ ಅಕೌಂಟ್ डेबिट टू शेर अलॉटमेंट ಇಲ್ಲಿನೋ ಅಲಾಟ್ಮೆಂಟ್ ಬಂತು ಇಲ್ಲಿನೋ ಅಲಾಟ್ಮೆಂಟ್ ರೈಟ್ ಅಂದ್ರೆ ಅಲಾಟ್ಮೆಂಟ್ ಇಂದ 2 ಎಂಟ್ರಿ ಕ್ಲಿಯರ್ ಆಯ್ತ್ರಾ बैंक अकाउंट डेबिट टू शेर अलॉटमेंट अकाउंट एस्ट अमौंट इल्ली अलॉटमेंट अमौंट एष्टु ऐत्रि 150000 इदु संबंध इल्ल इल्ली नावु यावु तगोंडागत्तीवि अलॉटमेंट अमौंट इल्ली अलॉटमेंट नोड्कोबेकु 150000 अंद्रे 150000 हेगे बीइंग अलॉटमेंट मनी रिसीव्ड अलॉटमेंट मनी एष्टिदे 150000 अदे 150000 अन्नु नावु इल्ली तगोबेकु क्लियर आयत्रे राइट अंद्रे अलॉटमेंट इंदनु 2 एंट्री आयतु ओंदु एक्स्ट्रा आयतु सेक्यूरिटी प्रीमियम जस्ट इल्ले स्वल्प कन्फ्यूज आगबहुदु राइट नेक्स्ट नोड्कोळ्ळि फर्स्ट एंड फाइनल कॉल अकाउंट राइट फर्स्ट एंड फाइनल कॉल इल्ली एष्टु हेळ्ता इद्दाने रुपीस 4 ऑन फर्स्ट एंड फाइनल कॉल राइट सेम अंद्रे फर्स्ट एंट्री शेर कैपिटल सेकेंड एंट्री बैंक अकाउंट फर्स्ट एंट्री शेर कैपिटल इंद हेगे बर्तिदे शेर फर्स्ट एंड फाइनल कॉल अकाउंट डेबिट टू शेर कैपिटल अकाउंट ಇಲ್ಲಿ ಏನು ತಗೊಂಡ್ವಿ ಶೇರ್ ಅಲಾಟ್ಮೆಂಟ್ ಅಕೌಂಟ್ ಡೆಬಿಟ್ ಟು ಶೇರ್ ಕ್ಯಾಪಿಟಲ್ ಇಲ್ಲಿ ಶೇರ್ ಫಸ್ಟ್ ಅಂಡ್ ಫೈನಲ್ ಕಾಲ್ ಅಕೌಂಟ್ ಟು ಶೇರ್ ಕ್ಯಾಪಿಟಲ್ ರೈಟ್ ಫಸ್ಟ್ ಎಂಟ್ರಿ ಅಂದರೆ ಅಮೌಂಟ್ ಬೀಯಿಂಗ್ ಶೇರ್ ಫಸ್ಟ್ ಅಂಡ್ ಫೈನಲ್ ಕಾಲ್ ಮನಿ ಡ್ಯೂ ಆನ್ 30000 ಡಿಬೆಂಚರ್ಸ್ ಆಟ್ ರೂಪೀಸ್ 4 ಈಚ್ ಅಂದರೆ ಇಲ್ಲಿ ಅಮೌಂಟ್ ಎಷ್ಟು ಕೊಟ್ಟಾನ್ರಿ 4 ರೂಪಾಯಿ ಕೊಟ್ಟಾನ ಅಂದರೆ 4 ರೂಪಾಯಿ ಡ್ಯೂ ಬಾಕಿ ಇದೆ ಎಷ್ಟು ಶೇರ್ಸ್ ಮೇಲೆ 30000 ಶೇರ್ಸ್ ಮೇಲೆ 30000 ಹೇಗೆ ಬಂತು ಪ್ರಾಬ್ಲಮ್ನಲ್ಲಿ ಕೊಟ್ಟಿದ್ದಾನೆ ಅಂದರೆ ಟೋಟಲ್ ಅಮೌಂಟ್ ಎಷ್ಟಾಯ್ತು 1,20,000 डेबिट 1,20,000 क्रेडिट क्लियर आयत अंदर शेर फर्स्ट एंड फाइनल कॉल इंद ओंदु एंट्री आयत इन्नोंदु एंट्री बैंक अकाउंट डेबिट टू शेर फर्स्ट एंड फाइनल कॉल अकाउंट राइट ಈಗ नरेशन नोडोण बीइंग एष्टु आगुत्ते 1,20,000 नरेशन एनु बीइंग शेर फर्स्ट एंड फाइनल कॉल मनी रिसीव्ड फर्स्ट एंड फाइनल कॉल मनी इल्ली एष्टु ऐत्रि 1,20,000 अदे 1,20,000 अन्नु नावु इल्ली तगोंतीवि राइट जनरल आगि नोड्कोरे ಏನು ಹೇಳ್ತಾ ಇದ್ದಾನೆ, ಜರ್ನಲ್ ಎಂಟ್ರಿ ಏನು ಬರ್ತಿದೆ, ಬ್ಯಾಂಕ್ ಅಕೌಂಟ್ ಡೆಬಿಟ್ ಟು ಶೇರ್ ಅಪ್ಲಿಕೇಶನ್ ಅಕೌಂಟ್, ಶೇರ್ ಅಪ್ಲಿಕೇಶನ್ ಅಕೌಂಟ್ ಡೆಬಿಟ್ ಟು ಶೇರ್ ಕ್ಯಾಪಿಟಲ್ ಅಕೌಂಟ್, ರೈಟ್. ಶೇರ್ ಅಲಾಟ್ಮೆಂಟ್ ಅಕೌಂಟ್ ಪ್ರೀಮಿಯಂ ಇದ್ದರೆ ಶೇರ್ ಅಲಾಟ್ಮೆಂಟ್ ಅಕೌಂಟ್ ಡೆಬಿಟ್ ಟು ಶೇರ್ ಕ್ಯಾಪಿಟಲ್ ಅಕೌಂಟ್ ಟು ಸೆಕ್ಯೂರಿಟಿ ಪ್ರೀಮಿಯಂ, ರೈಟ್. ನೆಕ್ಸ್ಟ್ ಶೇರ್ ಅಲಾಟ್ಮೆಂಟಿಗೆ ಇನ್ನೊಂದು ಬ್ಯಾಂಕ್ ಅಕೌಂಟ್ ಡೆಬಿಟ್ ಟು ಶೇರ್ ಅಲಾಟ್ಮೆಂಟ್ ಅಕೌಂಟ್, ರೈಟ್. ನೆಕ್ಸ್ಟ್ ಶೇರ್ ಫಸ್ಟ್ ಆ್ಯಂಡ್ ಫೈನಲ್ ಕಾಲ್ ಅಕೌಂಟ್ ಡೆಬಿಟ್ ಟು ಶೇರ್ ಕ್ಯಾಪಿಟಲ್ ಅಕೌಂಟ್, ಬ್ಯಾಂಕ್ ಅಕೌಂಟ್ ಟು ಶೇರ್ ಫಸ್ಟ್ ಆ್ಯಂಡ್ ಫೈನಲ್ ಕಾಲ್ ಅಕೌಂಟ್. ಈಗ ಸ್ವಲ್ಪ ಅಬ್ಸರ್ವ್ ಮಾಡಿರಿ, ಅಂದರೆ ಯಾವುದು ಈ ಬ್ಯಾಂಕ್ ಅಕೌಂಟಿಗೆ ಅಬ್ಸರ್ವ್ ಮಾಡಿರಿ. ಬ್ಯಾಂಕ್ ಅಕೌಂಟ್ ಏನು ಹೇಳ್ತಾ ಇದ್ದಾನೆ, ಬ್ಯಾಂಕ್ ಅಕೌಂಟ್ ಡೆಬಿಟ್ ಟು ಶೇರ್ ಅಪ್ಲಿಕೇಶನ್ ಅಕೌಂಟ್, ರೈಟ್. ಇನ್ನೊಂದು ಬ್ಯಾಂಕ್ ಅಕೌಂಟ್ ನೋಡ್ರಿ, ಇಲ್ಲಿ ಬ್ಯಾಂಕ್ ಅಕೌಂಟ್ ಏನು ಹೇಳ್ತಾ ಇದ್ದಾನೆ, ಬ್ಯಾಂಕ್ ಅಕೌಂಟ್ ಡೆಬಿಟ್ ಟು ಶೇರ್ ಅಲಾಟ್ಮೆಂಟ್. ಇಲ್ಲಿ ಏನೈತ್ರಿ ಅಪ್ಲಿಕೇಶನ್ ಐತೆ, ಇಲ್ಲಿ ಏನೈತ್ರಿ ಅಲಾಟ್ಮೆಂಟ್ ಇದೆ, ಕ್ಲಿಯರ್ ಆಯ್ತು ರೀ. ಇನ್ನೊಂದು ಬ್ಯಾಂಕ್ ಅಕೌಂಟ್ ನೋಡ್ರಿ, ಬ್ಯಾಂಕ್ ಅಕೌಂಟ್ ಡೆಬಿಟ್ ಟು ಶೇರ್ ಫಸ್ಟ್ ಆ್ಯಂಡ್ ಫೈನಲ್ ಕಾಲ್, ಇಲ್ಲಿ ಫಸ್ಟ್ ಆ್ಯಂಡ್ ಫೈನಲ್ ಅಪ್ಲಿಕೇಶನ್ ಅಲಾಟ್ಮೆಂಟ್ ಫಸ್ಟ್ ಆ್ಯಂಡ್ ಫೈನಲ್ ಕಾಲ್, ಕ್ಲಿಯರ್ ಆಯ್ತು ರೀ. ಯಾವುದು ಬ್ಯಾಂಕ್ ಅಕೌಂಟ್ ಅಂದರೆ ಬ್ಯಾಂಕ್ ಅಕೌಂಟ್ ಡೆಬಿಟ್ ಆಗ್ತೈತೆ, ರಿಮೇನಿಂಗ್ ಅಕೌಂಟ್ಸ್ ಕ್ರೆಡಿಟ್ ಆಗ್ತವೆ. ಈಗ ಶೇರ್ ಅಪ್ಲಿಕೇಶನ್, ಶೇರ್ ಕ್ಯಾಪಿಟಲ್ ಇನ್ನು ನೋಡ್ರಿ, ಒಂದೇದ್ದು ಶೇರ್ ಕ್ಯಾಪಿಟಲ್ ಅಕೌಂಟ್. ಶೇರ್ ಕ್ಯಾಪಿಟಲ್ ಅಕೌಂಟ್ ಅಂದರೆ ಶೇರ್ ಅಪ್ಲಿಕೇಶನ್ ಅಕೌಂಟ್ ಡೆಬಿಟ್ ಟು ಶೇರ್ ಕ್ಯಾಪಿಟಲ್ ಅಕೌಂಟ್, ರೈಟ್. ಎರಡನೇದು ನೋಡ್ರಿ, ಶೇರ್ ಅಲಾಟ್ಮೆಂಟ್ ಅಕೌಂಟ್ ಡೆಬಿಟ್ ಟು ಶೇರ್ ಕ್ಯಾಪಿಟಲ್ ಅಕೌಂಟ್, ಇಲ್ಲಿನೂ ಶೇರ್ ಕ್ಯಾಪಿಟಲ್, ರೈಟ್. ಆ್ಯಂಡ್ ಇನ್ನೊಂದು ನೋಡ್ರಿ, ಶೇರ್ ಕ್ಯಾಪಿಟಲ್ ಅಕೌಂಟ್ ಟು ಶೇರ್ ಫಸ್ಟ್ ಆ್ಯಂಡ್ ಫೈನಲ್ ಕಾಲ್, ಅಂದರೆ ಮೂರು ಎಂಟ್ರಿ ಬ್ಯಾಂಕಿಗೆ ಹೋಗ್ತಾ ಇದ್ದಾವೆ, ಮೂರು ಎಂಟ್ರಿ ಶೇರ್ ಕ್ಯಾಪಿಟಲಿಗೆ ಹೋಗ್ತಾ ಇದ್ದಾವಂತ ಇಲ್ಲಿ ನಿಮಗೆ ಗೊತ್ತಾಯಿತು, ರೈಟ್ರಾ, ರೈಟ್. ಇದನ್ನೇ ನೋಡ್ರಿ, ಮತ್ತೊಂದು ಸಲ ಇದೇ ಪ್ರಾಬ್ಲಮನ್ನು ನೀವೇ ಓನಾಗಿ ವಿಡಿಯೋ ನೋಡಲಾರ್ದೆ ಸೊಲ್ಯೂಷನ್ ಮಾಡಿರಿ. ಒಂದು ವೇಳೆ ಏನಾದರೂ ಡೌಟ್ಸ್ ಇದ್ದರೆ ಕಾಮೆಂಟ್ ಸೆಕ್ಷನ್ನಲ್ಲಿ ಕೇಳಿರಿ. ನೆಕ್ಸ್ಟ್ ಇದು ನಿಮಗೆ ಪರ್ಫೆಕ್ಟ್ ಆಯ್ತಂದರೆ 12 ಮಾರ್ಕ್ಸಿಂದ ಕ್ವಶನ್ ಗೊತ್ತಾಗ್ತೈತೆ, ರೈಟ್. ಈ ಸಲ 6 ಮಾರ್ಕ್ಸಿಂದು ಮತ್ತು 12 ಮಾರ್ಕ್ಸಿಂದು ಎರಡೂ ಕೇಳುವ ಸಾಧ್ಯತೆಗಳು ಜಾಸ್ತಿ ಇದ್ದಾವೆ, ಯಾಕೆಂದರೆ ಕಟ್ ಆಫ್ ಸಿಲೆಬಸ್ ಆಗಿದೆ. ಅದಕ್ಕಾಗಿ ಎರಡು ಕ್ವಶನ್ ಕೇಳ್ತಾನೆ, ಒಂದು 6 ಮಾರ್ಕ್ಸಿಗೂ ಕೇಳ್ತಾನೆ, ಒಂದು 12 ಮಾರ್ಕ್ಸಿಗೂ ಕೇಳ್ತಾನೆ. ಅಂದರೆ ನೀವು 12 ಮಾರ್ಕ್ಸಿಂದ ಅಟೆಂಪ್ಟ್ ಮಾಡಬೇಕಂದ್ರೂ ಈ 6 ಮಾರ್ಕ್ಸ್ ತನ ಇಷ್ಟಂತರೂ ಸೇಮ್ ಇರ್ತೈತೆ, ಚೇಂಜ್ ಏನೂ ಆಗಲ್ಲ, ರೈಟ್. ಜರ್ನಲ್ ಎಂಟ್ರಿ ಸೇಮ್, ಏನು ಚೇಂಜ್ ಆದರೆ ಇಲ್ಲಿ 10 ರೂಪೀಸ್ ಕೊಡೋದು ಬದಲು 100 ರೂಪೀಸ್ ಕೊಡ್ಬೋದು, 1 ರೂಪೀಸ್ ಕೊಡೋದು ಬದಲು 10 ರೂಪೀಸ್ ಕೊಡ್ಬೋದು, ರೈಟ್. ಅಂದರೆ ಅಮೌಂಟ್ ಏನಾಗ್ತೈತೆ ಅಂದರೆ ಚೇಂಜ್ ಆಗ್ಬೋದು, ಬಟ್ ಇಂಟ್ರೆಸ್ಟ್ ಚೇಂಜ್ ಆಗೋದಕ್ಕೆ ಸಾಧ್ಯವಿಲ್ಲ. ಅದಕ್ಕಾಗಿ ನೀವೇನು ಮಾಡಿರಿ ಅಂದರೆ ಇದನ್ನು ಹೆಚ್ಚಿದ್ರಿಂದ ಪ್ರಾಕ್ಟೀಸ್ ಮಾಡಿರಿ, ರೈಟ್. ನೆಕ್ಸ್ಟ್ ಇದು ನಿಮಗೆ ಅರ್ಥ ಆಯ್ತು ಅಂದರೆ ಮುಂದಿನ 12 ಮಾರ್ಕ್ಸಿಂದ ಅರ್ಥ ಆಗ್ತೈತೆ, ಅಲ್ಲಿಯವರೆಗೆ ಅದು ಅರ್ಥ ಆಗಲ್ಲ, ಯಾಕಂದರೆ ಇದು ಅರ್ಧ ಕೆಲಸ ಆಯಿತು 6 ಮಾರ್ಕ್ಸಿಂದ. 12 ಮಾರ್ಕ್ಸಿಗೆ ಇಲ್ಲಿ ತನ ಅಂತೂ ಬರ್ತೈತೆ, ಇದು ಆದಮೇಲೆ ಇನ್ನೂ 3 ಎಂಟ್ರಿ ಎಕ್ಸ್ಟ್ರಾ ಬರ್ತವೆ. ಅದು ಯಾಕೆ ಬರ್ತವೆ, ಯಾವ ರೀತಿಯಲ್ಲಿ ಬರ್ತವೆ ಅಂತ ನಾವು ನೆಕ್ಸ್ಟ್ ಕ್ಲಾಸ್ನಲ್ಲಿ ನೋಡೋಣ, ರೈಟ್. ಇನ್ನೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿರಿ, ಮತ್ತು ಅವರು ಕೂಡ ಡಿಸ್ಕಸ್ ಮಾಡಿರಿ. ಯಾವುದು ಆನ್ಸರ್ ಹೆಂಗೆ ಬಂತು ಗೊತ್ತಾಗಿಲ್ಲ ಅಂದರೆ ಮತ್ತೆ ಕಾಮೆಂಟ್ ಸೆಕ್ಷನ್ನಲ್ಲಿ ನನಗೆ ನೀವು ಕ್ವಶನ್ ಕೇಳ್ಬೋದು, ರೈಟ್. ಅಲ್ಲಿಯವರೆಗೆ ಧನ್ಯವಾದಗಳು.